ಆಕಾಶವಾಣಿ ಕಲಬುರಗಿ. ಇದೇ ತಿಂಗಳ 29ರಿಂದ ಆಗಸ್ಟ್ 14ರವರೆಗೂ ರಾಜ್ಯದ 5-12 ಜಿಲ್ಲೆಗಳಲ್ಲಿ ಕುಷ್ಠರೋಗ ಪತ್ತೆ ಹಚ್ಚುವ ಆಂದೋಲನ ಕುರಿತು ಕಲಬುರಗಿಯ ಜಿಲ್ಲಾ ಕುಷ್ಠರೋಗ ನಿರ್ಮೂಲನಾ ಅಧಿಕಾರಿ ಡಾಕ್ಟರ್ ರಾಜ್ಕುಮಾರ್ ಎ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಸಂಗಮೇಶ್. ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇದೇ ತಿಂಗಳ 29ರಿಂದ ಆಗಸ್ಟ್ 14ರವರೆಗೂ ರಾಜ್ಯದ 5-12 ಜಿಲ್ಲೆಗಳಲ್ಲಿ ಕುಷ್ಠರೋಗ ಪತ್ತೆ ಹಚ್ಚುವ ಆಂದೋಲನ ಕಾರ್ಯಕ್ರಮ ನಡೆಸಲಾಗುತ್ತೆ. ಈ ಕುರಿತಾಗಿ ಕಲಬುರಗಿ ಜಿಲ್ಲೆಯ ಕುಷ್ಠರೋಗ ನಿರ್ಮೂಲನಾ ಅಧಿಕಾರಿಗಳಾದಂತಹ ಡಾಕ್ಟರ್ ರಾಜ್ಕುಮಾರ್ ಎ ಕುಲಕರ್ಣಿ ಅವರು ಈ ಆಂದೋಲನದ ಕುರಿತಾಗಿ ಸಮಗ್ರವಾಗಿ ಮಾಹಿತಿಯನ್ನು ಮಾಡಿಕೊಳ್ಳಿಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಬಂದಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಡಾಕ್ಟರ್ ರಾಜ್ಕುಮಾರ್ ಸರ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ. ನಮಸ್ಕಾರ ಸರ್. ಸರ್ ಹೇಳಿ, ಜುಲೈ 29ರಿಂದ ಆಗಸ್ಟ್ 14ರವರೆಗೂ ಈ ಕುಷ್ಠರೋಗ ಪತ್ತೆ ಹಚ್ಚುವ ಆಂದೋಲನ ಹಮ್ಮಿಕೊಂಡಿದ್ದೀರಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಲಬುರಗಿ ಹಾಗೂ ಜಿಲ್ಲಾ ಪಂಚಾಯತ್ ಕಲಬುರಗಿ ಜಂಟಿಯಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ. ಮುಖ್ಯವಾಗಿ ಈ ಆಂದೋಲನದ ಉದ್ದೇಶ ಏನು ಸರ್, ಯಾವ ಕಾರಣಕ್ಕಾಗಿ ಮಾಡ್ತೀರಿ? ಮೇನ್ ಇದ್ರ ಉದ್ದೇಶ ಅಂದ್ರೆ ನಾವು ಹಿಡನ್ ಕೇಸಸ್ ಐಡೆಂಟಿಫಿಕೇಶನ್ ಮಾಡೋದು, ಬ್ಯಾಕ್ಲಾಗ್ ಕೋವಿಡ್ ಕೇಸಸ್ನಾಗಿದ್ದಲ್ಲಿ ಅಂತಹ ಕೇಸ್ಗಳು ಐಡೆಂಟಿಫಿಕೇಶನ್ ಮಾಡೋದು, ಮತ್ತು ಅದರ ಇಂಟ್ರಪ್ಷನ್ ಬೇರೆ ಬೇರೆ ಕಾರಣಾಂತರದಿಂದ ಇದು ಆಗಿದ್ದು ಮಿಸ್ ಆಗಿದ್ದು ಅವು ಐಡೆಂಟಿಫಿಕೇಶನ್ ಮಾಡೋದು LCDC ಕಾರ್ಯಕ್ರಮದ ಕುಷ್ಠರೋಗ ಪತ್ತೆ ಹಚ್ಚುವ ಆಂದೋಲನದ. ಈ ಆಂದೋಲನದಲ್ಲಿ ನೀವು ಏನೆಲ್ಲ ಅಂಶಗಳು ಒಳಗೊಂಡಿರುತ್ತೆ ಸರ್, ಅಂದ್ರೆ ಯಾವ ರೀತಿ ಆಂದೋಲನ ನಡೆಯುತ್ತೆ? ಆಕ್ಚುಲಿ ನಾವು ಮೈಕ್ರೋ ಪ್ಲಾನ್ ಮಾಡಿದೀವಿ, ಅಂದ್ರೆ ತಾಲೂಕಾ ಮಟ್ಟದಲ್ಲಿ, ಗ್ರಾಮ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಕಮಿಟಿ ಮಾಡಿವಿ, ಅಂದ್ರೆ ಸಮಿತಿ ಮಾಡಿವಿ. ಆ ಸಮಿತಿಯಲ್ಲಿ ಎಲ್ಲಾ ವೈದ್ಯಾಧಿಕಾರಿಗಳಿಗೆ ಮತ್ತು ಆಶಾ ಕಾರ್ಯಕರ್ತರಿಗೆ, ಅಂಗನವಾಡಿ ಕಾರ್ಯಕರ್ತರಿಗೆ, ವಾಲಂಟಿಯರ್ಸ್ಗೆ ಎಲ್ಲರಿಗೂ ಟ್ರೈನಿಂಗ್ ಕೊಟ್ಟಿವಿ. ಇದರಲ್ಲಿ ಕಮ್ಯುನಿಟಿ ಹೆಲ್ತ್ ಆಫೀಸರ್ಸ್, ಸೀನಿಯರ್ HIO, PSCO ಅವರಿಗೆಲ್ಲ ಟ್ರೈನಿಂಗ್ ಕೊಟ್ಟು ಈ ಆಂದೋಲನಕ್ಕೆ ಸ್ಟಾರ್ಟ್ ಆಗುವ 29ನೇ ತಾರೀಕಿಂದ ಎಲ್ಲರೂ ಒಂದು ಟೀಮ್ನಲ್ಲಿ ಇಬ್ಬರು ಇರ್ತಾರ, ಒಬ್ಬರು ಮೇಲು ಒಬ್ಬರು ಫಿಮೇಲ್, ಅಂದ್ರೆ ಒಬ್ಬರು ಗಂಡು ಮಗು ಒಬ್ಬರು ಹೆಣ್ಣು. ಅವರು ಸಪ್ರೇಟ್ ಸಪ್ರೇಟ್ ಆಗಿ ಮನೆ ಮನೆ ಭೇಟಿ ಕೊಟ್ಟಾಗ ಅದು ಟೆಸ್ಟ್ ಮಾಡ್ತಾರೆ ಅವ್ರಿಗೆ. ಅವ್ರಿಗೆ ಟೆಸ್ಟ್ ಮಾಡಕ್ಕೆ ಹ್ಯಾಂಗ್ ಟೆಸ್ಟ್ ಮಾಡಬೇಕನ್ನೋದು ಆಶಾ ಕಾರ್ಯಕರ್ತರಿಗೆ, ವಾಲಂಟಿಯರ್ಸ್ಲಿ ನಮ್ಮ ಪ್ರಾಥಮಿಕ ಹಂತದಲ್ಲಿ ಟ್ರೈನಿಂಗ್ ಕೊಟ್ಟಿವಿ ಅವರಿಗೆಲ್ಲ. ಎಲ್ಲರಿಗೂ ಆಲ್ರೆಡಿ ಟ್ರೈನಿಂಗ್ ಕೊಟ್ಟು ಅವ್ರಿಗೆ ಮನೆ ಮನೆಗೆ ಕಳಿಸ್ತೀವಿ. ಅವ್ರು ಮನೆ ಮನೆಗೆ ಹೋಗಿ ಫಸ್ಟ್ ಮೇಲ್ ಮೇಲಿಗೆ ಟೆಸ್ಟ್ ಮಾಡ್ತಾರೆ, ಗಂಡಸರು ಗಂಡಿತರಿಗೆ ಟೆಸ್ಟ್ ಮಾಡ್ತಾರೆ, ಹೆಣ್ಮಕ್ಕಳು ಹೆಣ್ಮಕ್ಕಳಿಗೆ ಟೆಸ್ಟ್ ಮಾಡ್ತಾರೆ. ಅದು ಏನು ಟೆಸ್ಟ್ ಮಾಡ್ತಾರೆ ಅಂದ್ರೆ ತಿಳಿ ಬಿಳಿ ತಾಮ್ರ ಬಣ್ಣದ ಸ್ಪರ್ಶ ಜ್ಞಾನವಿಲ್ಲದ ಮಚ್ಚೆ ಇದ್ದಲ್ಲಿ ಕುಷ್ಠರೋಗ ಇರಬಹುದು, ಅಂಗೈ ಮತ್ತು ಪಾದಗಳಲ್ಲಿ ಜೂಮ್ ಕುಷ್ಠರೋಗ ಇರಬಹುದು, ಕುಷ್ಠರೋಗಗಳು ಶಾಪಗ್ರಸ್ತರಲ್ಲ ಅವ್ರಿಗೆ, ಮತ್ತು ಬಿಸಿ ತಣ್ಣನೆ ಅನುಭವ ಆಗದೇ ಇರುವುದು, ಸಾಮಾನ್ಯ ಚರ್ಮಕ್ಕಿಂತ ಮಚ್ಚೆ ಭಾಗದ ಚರ್ಮ ದಪ್ಪ ಆಗಿರುವುದು, ಮೂಗಿನ ಒಳನುಸುಳಿಕೆ ಬಾಯನರಗಳು ದಪ್ಪ ಆಗಿರುವುದು, ಮುಂಗೈ ಮತ್ತು ಮೊಳಕಾಲು ಪಾದಗಳಲ್ಲಿ ನೋವು ಜೂಮು, ಇಂಥವೆಲ್ಲ ಕ್ವಶನ್ಸ್ ಕೇಳ್ತಾರೆ. ಈ ಲಕ್ಷಣಗಳ ಕುರಿತಾಗಿ ಪರೀಕ್ಷೆ ಮಾಡ್ತಾರೆ ಮಾಡ್ತಾರೆ. ಈಗ ಈ ನಾನು ಮೊದಲೇ ಹೇಳಿದಾಗೆ ಕರ್ನಾಟಕದ 5-12 ಜಿಲ್ಲೆಗಳಲ್ಲಿ ಈ ಆಂದೋಲನ ನಡೀತಾ ಇದೆ, ಅದರಲ್ಲಿ ಒಂದು ನಮ್ಮ ಕಲಬುರಗಿ ಜಿಲ್ಲೆ. ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಈ ಕುಷ್ಠರೋಗದ ಅಂಕಿ ಸಂಖ್ಯೆಗಳ ಬಗ್ಗೆ ಮಾತಾಡೋದಾದ್ರೆ, ಕುಷ್ಠರೋಗದ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ 95 ಪ್ರಕರಣಗಳು ಇದ್ದೇವೆ. ಅವಕ್ಕೆಲ್ಲ ಈಗ ನಾವು ಆಲ್ರೆಡಿ ಮ್ಯಾಕ್ಸಿಮಮ್ ಅಂದ್ರೆ 1 ವರ್ಷದ ಟ್ರೀಟ್ಮೆಂಟ್ ಇದೆ. ಅದನ್ನು ಅದರಲ್ಲಿ 2 ಪಾಸಿ ಬೆಸಲರಿ, ಮಲ್ಟಿ ಬೆಸಲರಿ ಅಂತ. ಪಾಸಿ ಬೆಸಲರಿ ಅರ್ಲಿ ಡಿಟೆಕ್ಷನ್ ಇರ್ತದ, ಬರೀ ಮಚ್ಚೆಗಳು ಇರ್ತವ ಅಂತದಕ್ಕೆ, 1ರಿಂದ 5ರ ತನಕ ಮಚ್ಚೆಗಳಿದ್ವು ಅಂದ್ರೆ ಅದಕ್ಕೆ 6 ತಿಂಗಳು ಟ್ರೀಟ್ಮೆಂಟ್ ಕೊಡ್ತೀವಿ. ಅದಕ್ಕಿಂತ ಹೆಚ್ಚಿಗೆ ಮಚ್ಚೆ ಮತ್ತು ನರಗಳ ಇನ್ವಾಲ್ವ್ಮೆಂಟ್ ಏನು ಇರ್ತದಲ್ಲ ಅದಕ್ಕೆ 1 ವರ್ಷ ಟ್ರೀಟ್ಮೆಂಟ್ ಕೊಡ್ತೀವಿ. ಕರೆಕ್ಟ್ ಆಗಿ ಒಂದು ಟ್ರೀಟ್ಮೆಂಟ್ ಆಯ್ತು ಅಂದ್ರೆ ಅದು ಗುಣಮುಖ ಹೋಗುವುದು. ಈಗ ಕಲಬುರಗಿಗೆ ಸಂಬಂಧಪಟ್ಟ ಹಾಗೆ ಯಾವ ತಾಲೂಕಿನಲ್ಲಿ ಹೆಚ್ಚಿನ ಪ್ರಕರಣಗಳು ದಾಖಲಾಗಿದೆ ಸರ್? ಈ ಕಲಬುರಗಿ ಸಂಬಂಧಪಟ್ಟದಲ್ಲಿ ಹೆಚ್ಚಿಗೆ ಅಂದ್ರೆ ಚಿತ್ತಾಪುರ್, ಸೇಡಂ, ಚಿಂಚೋಳಿಯಲ್ಲಿ ಅತಿ ಹೆಚ್ಚು ಅಂದ್ರೆ ಚಿಂಚೋಳಿಯಲ್ಲಿ ದಾಖಲಾಗಿದೆ. ಈಗ ಕುಷ್ಠರೋಗ ಸಂಬಂಧಪಟ್ಟ ಹಾಗೆ ಮಾತಾಡೋದಾದ್ರೆ ಇದು ಯಾವ ರೋಗಾಣುವಿನಿಂದ ಬರುವಂತ ಕಾಯಿಲೆ ಸರ್? ಇದು ಕುಷ್ಠರೋಗವು ಮೈಕೋಬ್ಯಾಕ್ಟೀರಿಯಾ ಲೆಪ್ರಾ ಬೆಸಿಲ ಎಂಬ ರೋಗಾಣುವಿನಿಂದ ಬರುವ ಕಾಯಿಲೆ ಇದು. ಇದು ಮೇನ್ ಅಂದ್ರೆ ನರ ಮತ್ತು ಚರ್ಮಕ್ಕೆ ಇರ್ತದೆ ಆ ಬ್ಯಾಕ್ಟೀರಿಯಾ. ಇದು ಚಿಕಿತ್ಸೆ ಹೊಂದದ ಕುಷ್ಠರೋಗಿ ಸೀನಿದಾಗ, ಕೆಮ್ಮಿದಾಗ, ಹೊರಹೊಮ್ಮಿದಾಗ ಬ್ಯಾಕ್ಟೀರಿಯಿಂದ ಇದು ರೋಗ ಬರ್ತದೆ. ಇದು ಕಾಣಿಸಿಕೊಳ್ಳಕ್ಕೆ ಮಿನಿಮಮ್ 2-5 ಇಯರ್ಸ್ ಬೇಕು. 2-5 ಇಯರ್ಸ್ ಲಕ್ಷಣ ಕಾಣಿಸಿಕೊಳ್ಳಿಕ್ಕೆ ಬೇಕು ಅಂದ್ರೆ ಲಕ್ಷಣ ಇರಲಾರ್ದಂಗೆ ಕೆಲವು ನಿಧಾನವಾಗಿ ಹರಡ್ತಾ ನಾವು ಎಲ್ಲ ಸಂಶಯದ ಪೇಷಂಟ್ಗಳಿಗೆ ಸಸ್ಪೆಕ್ಟ್ ಮಾಡ್ತೀವಿ. ಒಂದು ಅಬ್ಸುಲ್ಸ್ ಅಂತ ಕಾರ್ಯಕ್ರಮ ಮಾಡ್ತೀವಿ. ನಮ್ಮ ಆಶಾ ಕಾರ್ಯಕರ್ತರು 1 ವರ್ಷದಲ್ಲಿ 4 ಸಲ ಮನೆ ಮನೆ ಭೇಟಿ ಕೊಟ್ಟು ಈ ಸಂಶಯಾಸ್ಪದ ಅಂತ ಒಂದು ಆಶಾ ಬೇಸ್ ಸರ್ವೆಲೆನ್ಸ್ ಅಂತ ಮಾಡ್ತೀವಿ ನಾವು. ಅದರಲ್ಲಿ ನಾವು ಸಸ್ಪೆಕ್ಟ್ ಕೇಸ್ ಮಾಡ್ತೀವಿ. ಆ ಸಸ್ಪೆಕ್ಟ್ ಆಶಾ ಕಾರ್ಯಕರ್ತರು ನಮ್ಮ HIO PSCO ರೆಫರ್ ಮಾಡ್ತಾರ. ಅವರು ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ವೈದ್ಯಾಧಿಕಾರಿ ರೆಫರ್ ಮಾಡಿ ಅಲ್ಲೇ ಕನ್ಫರ್ಮ್ ಆಯಿತು ಅಂದ್ರೆ ನಾವು ಅಲ್ಲೇ ಟ್ರೀಟ್ಮೆಂಟ್ ನಮ್ಮ ಡಿಸ್ಟ್ರಿಕ್ಟ್ ನ್ಯೂಕ್ಲಿಯಸ್ ಟೀಮ್ ಹೋಗಿ ಅಲ್ಲೇ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿಬಿಡ್ತೀವಿ. ಅದು ಅರ್ಲಿ ಡಿಟೆಕ್ಷನ್. ಸರ್, ಈಗ ಈ ಕುಷ್ಠರೋಗ
ಮಕ್ಕಳಲ್ಲಿ ಹೆಚ್ಚಾಗಿ ಕಂಡು ಬರುವುದು, ಹೆಣ್ಣು ಮಕ್ಕಳಲ್ಲಿ ಜಾಸ್ತಿ ಕಂಡು ಬರುವುದು, ಅಥವಾ ವಯೋವೃದ್ಧರಲ್ಲಿ? ಬಟ್ 2 ವರ್ಷ ಮೇಲ್ಪಟ್ಟು ನಾವೆಲ್ಲರಿಗೂ ತಪಾಸಣೆ ಮಾಡ್ತೀವಿ. 2 ವರ್ಷ ಒಳಗಿದ್ದವರಿಗೆ ಮಾಡಂಗಿಲ್ಲ, 2 ವರ್ಷ ಪಟ್ಟು ಮೇಲ್ಪಟ್ಟು ಎಲ್ಲಾ ಜನರಿಗೆ, ಹೆಣ್ಣಿರ್ಲಿ ಗಂಡಿರ್ಲಿ ಯಾವುದೇ ತರದ ಭೇದ ಭಾವ ಇರಲಾರ್ದು ಎಲ್ಲರಿಗೂ ಟೆಸ್ಟ್ ಮಾಡ್ತೀವಿ. ನೀವು ಆಗ್ಲೇ ಸೂಕ್ಷ್ಮವಾಗಿ ಹೇಳಿದ್ರಿ ಸರ್, ಆದ್ರೂ ಇನ್ನು ವಿವರವಾಗಿ ಹೇಳೋದಾದ್ರೆ ಈ ಕುಷ್ಠರೋಗ ಹರಡುವಿಕೆ ಯಾವ ರೀತಿಯಾಗಿ ಆಗುತ್ತೆ ಸರ್? ಸರ್, ಮೇನ್ ಇದು ಯಾವ್ದ ಸಂಶಯಾತ್ಮದ ಏನು ಚಿಕಿತ್ಸೆ ಹೊಂದದ ಯಾರು ಇರ್ತಾರಲ್ಲ, ಅಂಥವ್ರು ಟ್ರೀಟ್ಮೆಂಟ್ ತಗೊಂಡಿಲ್ಲ, ಅಂಥವ್ರು ಇದಕ್ಕೆ ನಾವು ಕೆಮ್ಮಿದಾಗ ಸೀನಿದಾಗ ಈ ಹೊರಮ್ಮಿದ ರೋಗ ಹರಡ್ತದೆ. ಈಗ ರೋಗ ಹರಡೋದ್ರ ಬಗ್ಗೆ ಮಾಹಿತಿ ಕೊಟ್ರಿ, ಸಾಮಾನ್ಯ ಲಕ್ಷಣಗಳು ಏನೇನು ಸರ್? ಸಾಮಾನ್ಯ ಲಕ್ಷಣಗಳು ತಿಳಿ ಬಿಳಿ ತಾಮ್ರ ವರ್ಣದ ಸ್ಪರ್ಶ ಜ್ಞಾನವಿಲ್ಲದ ಮಚ್ಚೆ ಇದ್ದಲ್ಲಿ ಕುಷ್ಠರೋಗ ಇರಬಹುದು. ಸಂಶಯಾತ್ಮದ ಅಂದ್ರೆ ದೇಹದ ಯಾವ ಭಾಗದಲ್ಲಾದ್ರೂ, ಯಾವ ಭಾಗದಲ್ಲಾದ್ರೂ ಇರಬಹುದು, ಅಂಗೈ ಪಾದಗಳಲ್ಲಿ ಜೋಮ್ ಇರಬಹುದು, ಸಾಮಾನ್ಯ ಚರ್ಮಕ್ಕಿಂತ ಮಚ್ಚೆ ಭಾಗದ ಚರ್ಮ ದಪ್ಪ ಆಗಿರ್ಬೋದು, ದಪ್ಪವಾದ ಕಿವಿ ಹಾಲೆ ಮೇಲೆ ಗಂಟುಗಳು, ಮುಖದ ಮೇಲೆ ಗಂಟುಗಳು ಕಾಣಿಸ್ಕೊಳ್ಬಹುದು, ಹುಬ್ಬಿನ ಕೂದಲುಗಳು ಭಾಗಶಃ ಅಥವಾ ಪೂರ್ಣವಾಗಿ ಇಲ್ಲದೇ ಇರಬಹುದು, ಮುಂಗೈ ಹಾಗೂ ಮೊಳಕಾಲ್ ಪಾದಗಳಲ್ಲಿ ಜೋಮು ನೋವು ಇರುವುದು, ಬಿಸಿ ಮತ್ತು ತಣ್ಣನೆ ಅನುಭವ ಆಗದೇ ಇರುವುದು, ಅಂಗೈದಲ್ಲಿ ಸ್ಪರ್ಶ ಜ್ಞಾನ ಇಲ್ಲದೇ ಇರಬಹುದು, ಬೆರಳು ಹೆಬ್ಬೆರಳು ಮಡಚುವಿಕೆ ಇರ್ಬೋದು, ಕಾಲು ಮತ್ತು ಅಂಗಾಲುಗಳಲ್ಲಿ ಸ್ಪರ್ಶ ಜ್ಞಾನ ಇಲ್ಲದಿರುವುದು, ನಡೆಯುವಾಗ ಪಾದರಕ್ಷೆಗಳು ಗೊತ್ತಾಗದೆ ಹಾಗೆ ಕಳೆಯುವುದು, ನಡೆಯುವಾಗ ಕಾಲು ಎಳೆದು ಹಾಕುವುದು, ಇವೆಲ್ಲ ಸಾಮಾನ್ಯ ಲಕ್ಷಣಗಳು. ಅಂದ್ರೆ ಈ ಕುಷ್ಠರೋಗ ಗರ್ಭಿಣಿಯರಿಗೆ ಸಂಬಂಧಪಟ್ಟ ಹಾಗೆ, ಅವರು ಗರ್ಭದಲ್ಲಿರೋ ಮಗುಗೆ ಏನಾದ್ರೂ ಬರಬಹುದಾ ಸರ್? ಡೆಲಿವರಿ ಆದ ನಂತರನೇ? ಇಲ್ಲ, ದೊಡ್ಡವರಾದ್ಮೇಲೆ ಬರಬಹುದು. ಈಗ ಲಕ್ಷಣಗಳ ಕುರಿತಾಗಿ ಮಾಹಿತಿ ಕೊಟ್ರಿ ಸರ್, ಈಗ ಈ ಚಿಕಿತ್ಸಾ ಕ್ರಮ ಯಾವ ರೀತಿಯಾಗಿರುತ್ತೆ ಸರ್? ಚಿಕಿತ್ಸೆ ಕ್ರಮ ಯಾವ ರೀತಿ ಇರುತ್ತೆ ಅಂದ್ರೆ, ಈ ರೋಗ ಪ್ರಾರಂಭಿಕ ಹಂತದಲ್ಲಿ ಅರ್ಲಿ ಡಿಟೆಕ್ಷನ್ ಮಾಡಿದೆವು, ಜಲ್ದಿ ಪತ್ತೆ ಹಚ್ಚಿದೆವು ಅಂದ್ರೆ 6 ತಿಂಗಳದಿರುತ್ತೆ, ಅದಕ್ಕೆ ಪಾಸಿಬಿಸಿಲರಿ ಅಂತಾರೆ. ಅದು 6 ತಿಂಗಳ ಟ್ರೀಟ್ಮೆಂಟ್ ಕೊಡ್ತೀವಿ. ಅಗರ್ ಬರೀ ಚರ್ಮ ತುರಿಸುವಿಕೆ ಅದು ಬಿಟ್ಟು ನರರೋಗ ಇನ್ವಾಲ್ವ್ಮೆಂಟ್ ಆಯ್ತು, ಜಾಸ್ತಿ ಇದು ಆಯ್ತು ಅಂದ್ರೆ ಅದಕ್ಕೆ 1 ವರ್ಷ ಟ್ರೀಟ್ಮೆಂಟ್ ಕೊಡ್ತೀವಿ. ಅಂದ್ರೆ ಇದನ್ನ ಹಂತ ಹಂತವಾಗಿ, ಇದೇ ಕಾಯಿಲೆ ಈಗ ನೋಡ್ರಿ ಕ್ಯಾನ್ಸರ್ 2ನೇ ಸ್ಟೇಜ್ 3ನೇ ಸ್ಟೇಜ್ ಅಂತ ಮಾತಾಡ್ತೀವಿ, ಅದೇ ರೀತಿ ಕುಷ್ಠರಲ್ಲಿ ಏನಾದರೂ ಹಂತಗಳಿಲ್ಲ? ಇಲ್ಲ, ಹಂತಗಳಿಲ್ಲ. ಫಸ್ಟ್ ನಾವು ಅರ್ಲಿ ಟ್ರೀಟ್ಮೆಂಟ್ ಅರ್ಲಿ ಪತ್ತೆ ಹಚ್ಚಿದೇವು ಅಂದ್ರೆ ಅದಕ್ಕೆ 6 ತಿಂಗಳಲ್ಲಿ ಕಂಪ್ಲೀಟ್ ಆಗಿ ಟ್ರೀಟ್ ಮಾಡಬಹುದು. ಅದಕ್ಕಿಂತ ನಮ್ ಮಿಸ್ ಆಯ್ತು, ಅವ್ರು ಆಕ್ಚುಲಿ ಬಹಳಷ್ಟು ಮಂದಿ ಸಿಗ್ಮಾ ಇದೆ, ಜಲ್ದಿ ಹೊರಗೆ ಬರಂಗಿಲ್ಲ ಯಾರು ತೋರಿಸ್ಕೊಳ್ಳಿಕ್ಕೆ, ಈಗ ಸ್ವಲ್ಪ ಬರ್ತಾ ಇದ್ದಾರೆ, ಬಟ್ ಅದು ಬರದೇ ಇದ್ರೆ ಅಲ್ಲೇ ಮುಚ್ಚಿಕೊಂಡು ಅಲ್ಲಿದ್ರೆ 1 ವರ್ಷ ಟ್ರೀಟ್ಮೆಂಟ್, ಅದನ್ನು ಮಿಸ್ ಆದರೆ ಮತ್ತೆ ಇದು ಹೋಗಾಗ್ತದೆ. ಗ್ರಾಮೀಣ ಪ್ರದೇಶದಲ್ಲಿ ಸಾಮಾನ್ಯವಾಗಿ ನಾವೇನು ನೋಡ್ತೀವಿ ಅಂದ್ರೆ, ಕುಷ್ಠರೋಗ ಬಂದಿದ್ರೆ ಅಂದ್ರೆ ಅವ್ರನ್ನ ಒಂದು ಪ್ರತ್ಯೇಕ ಕೋಣೆಯಲ್ಲಿಟ್ಟು ಅವರಿಗೆ ಸಪರೇಟ್ ಆಗಿ ಊಟ ಕೊಡೋ ವ್ಯವಸ್ಥೆ ಮಾಡ್ತಾರೆ, ಅವ್ರನ್ನ ಎಲ್ಲರ ಜೊತೆ ಬರೀಲಿಕ್ಕೆ ಅವಕಾಶ ಮಾಡ್ತಾರೆ. ಮೊದಲಿತ್ತು ಸರ್, ಬಟ್ ಈಗಿಲ್ಲ, ಈಗೆಲ್ಲ ಎಲ್ಲರಿಗೆ ಕಂಪ್ಲೀಟ್ ಆಗಿ ಟ್ರೀಟ್ಮೆಂಟ್ ಸಿಗ್ತಾ ಇದೆ. ಅದು ಇವನ್ನು ಪತ್ತೆ ಹಚ್ಚಿದ ಮೇಲೂ ಒಂದು ಸರೌಂಡಿಂಗ್ ಮನೆಗಳೆಲ್ಲ ಕಾಂಟ್ಯಾಕ್ಟ್ ಸರ್ವೆ ಮಾಡ್ತೀವಿ, ಸರ್ವೆ ಮಾಡಿ ಯಾರಿಗೆ ನಾವು ಪತ್ತೆ ಹಚ್ಚಿವಲ್ಲ ಅವ್ರ ಮನೆಯೊಳಗೆ ಏನು ಇರ್ತಾರಲ್ಲ, ಯಾವುದೇ ಪೋಸ್ಟ್ ಎಕ್ಸ್ಪೋಜರ್ ಪ್ರಿಫ್ಲಾಕ್ಸಿಸ್ ಅಂತೇಳಿ ಟ್ರೀಟ್ಮೆಂಟ್ ಕೊಡ್ತೀವಿ. ಒಂದೇ ಸಿಂಗಲ್ ಡೋಸ್, ಆ ಸಿಂಗಲ್ ಡೋಸ್ ಕೊಟ್ಟು ಯಾರಿಗೆ ಯಾರಿಗೆ ಪತ್ತೆ ಆಗಿರ್ತದಲ್ಲ ಅವನು ಸಂಬಂಧಪಟ್ಟ ಒಂದು 20 ವಾರ ಅವನು ಇದು ಯಾರ್ಯಾರು ಇದು ಇರ್ತದಲ್ಲ ಸಂಪರ್ಕ ಇರುತ್ತಲ್ಲ ಅವರಿಗೆಲ್ಲ ನಾವು ಒಂದು ಒಂದೇ ಸಿಂಗಲ್ ಡೋಸ್ ಒಂದು ಟ್ರೀಟ್ಮೆಂಟ್ ಕೊಡ್ತೀವಿ. ಲಕ್ಷಣ ಇರಲಿ ಇರಲಿ ಇರಲಿ, ಬಟ್ ಅವ್ರಿಗೆ ಸಂಪರ್ಕ, ಯಾರಿಗೆ ಪತ್ತೆ ಹಚ್ಚಿರ್ತೀವಿ ಅವ್ರಿಗೆ ಸಂಪರ್ಕ ಇತ್ತು ಅಂದ್ರೆ ಅದು PEP ಅಂತಾರೆ, ಅದು ಪೋಸ್ಟ್ ಎಕ್ಸ್ಪೋಜರ್ ಪ್ರಿಫ್ಲಾಕ್ಸಿಸ್, ಅದು ಸಿಂಗಲ್ ಡೋಸ್ ಟ್ರೀಟ್ಮೆಂಟ್ ಇದೆ. ಆ ಟ್ರೀಟ್ಮೆಂಟ್ ಕೊಟ್ರೆ ಅದು ಯಾರಿಗೂ ಹರಡೋದಿಲ್ಲ ಅಂತ ಪ್ರಿಕಾಷನರಿ ಡೋಸ್ ಇದೆ ಅದು. ರಿಫೈಬೇಷನ್ ಟ್ಯಾಬ್ಲೆಟ್ಸ್ ಅಂತ ಕೊಡ್ತಾ ಇದ್ವು ಅಕಾರ್ಡಿಂಗ್ ಟು ಏಜ್, ವಯಸ್ಸಿನ ಅನುಗುಣವಾಗಿ ನಾವು ಅದಕ್ಕೆ ಸಿಂಗಲ್ ಡೋಸ್ ರಿಫೈಬೇಷನ್ ಟ್ಯಾಬ್ಲೆಟ್ಸ್ ಕೊಡ್ತೀವಿ. ಈಗ ಈ ಆಂದೋಲನ ಕಾರ್ಯಕ್ರಮ ಬರೀ ನೀವು ಮನೆ ಮನೆ ಭೇಟಿ ಒಳಗೊಂಡಿದ್ದೀಯ ಅಥವಾ ಶಾಲಾ ಕಾಲೇಜು ಮಟ್ಟದಲ್ಲೂ ನೀವು? ಎಲ್ಲ ಆಕ್ಚುಲಿ ಶಾಲಾ ಕಾಲೇಜು ಎಲ್ಲ ಆಫೀಸಸ್ಸು ನಮ್ದೆಲ್ಲ ಫಸ್ಟು ನಮ್ಮ ಆಶಾ ಕಾರ್ಯಕರ್ತರು ಮತ್ತು ವಾಲಂಟಿಯರ್ಸ್ ಮನೆ ಮನೆ ಭೇಟಿ ಮಾಡ್ತಾರೆ. ಹಾಗೆ ಆಯಾಯ ಸ್ಕೂಲ್ ಇರ್ತಾವಲ್ಲ ಆ ಸ್ಕೂಲ್ನಾಗೂ ಹೋಗಿ ವಿಸಿಟ್ ಮಾಡ್ತಾರೆ. ಮತ್ತು ಎಲ್ಲರ ಆಫೀಸ್ಗಳು ಕಾಣೋದು ಅಂದ್ರೆ ಅಲ್ಲಿ ಗ್ರಾಮ ಪಂಚಾಯತಲ್ಲಿ ಸ್ಕೂಲ್ ಎಲ್ಲ ಕಡೆ ತಪಾಸಣೆ ಪೂರಾ ನಮ್ಮ ಜಿಲ್ಲೆಯ ಎಲ್ಲ ಮನೆ ಮನೆ ಭೇಟಿ ಕೊಟ್ಟು 65,000 ಮನೆಗಳು 6,13,078 ಮನೆಗಳು ನಾವು ಭೇಟಿ ಕೊಡ್ತೀವಿ. ಅದಕ್ಕೆ 4,344 ವಾಲಂಟಿಯರ್ಸ್ ಆಶಾ ಕಾರ್ಯಕರ್ತರು ವಾಲಂಟಿಯರ್ಸ್ ಅವರಿಬ್ಬರು ಕೂಡಿ ಚಂಟಿಯಲ್ಲಿ ಹೋಗಿ ತಪಾಸಣೆ ಮಾಡ್ತಾರೆ. ಇದು ಒಬ್ಬರೇ ಮಾಡೋಂಗಿಲ್ಲ, ಇಬ್ಬರು ಕೂಡಿ ಮಾಡ್ತಾರೆ. ನಮ್ಮ ಏರಿಯಾದ 359,527 ಪಾಪ್ಯುಲೇಷನ್ ಕವರ್ ಗೊಂಡಿದೆ ಮತ್ತು 613,078 2,173 ಟೀಮ್ಗಳಿದಾವೆ. ಅದರಲ್ಲಿ 219 ಮಂದಿ ಸೂಪರ್ವೈಸರ್ಸ್ ಇದ್ದಾರೆ, ಮಾನಿಟರ್ ಮಾಡ್ತೀವಿ ಎಲ್ಲ ತಾಲೂಕು ಮಟ್ಟದಲ್ಲಿ, ತಾಲೂಕು ಹೆಲ್ತ್ ಆಫೀಸರ್, ಜಿಲ್ಲಾ ಮಟ್ಟದಿಂದ ನೋಡಲ್ ಅಧಿಕಾರಿಯಾಗಿ ಎಲ್ಲರೂ, ಲೆಪ್ರಸಿ ಸಿಬ್ಬಂದಿ ಎಲ್ಲರೂ ಮಾನಿಟರ್ ಮಾಡಿ ನಾವು ಇದಕ್ಕೆ ತಡೆಗಟ್ಟಲಿಕ್ಕೆ. ಈಗ
ನೀವು ಆಲ್ರೆಡಿ ಆಗ್ಲೇ ಹೇಳಿದ್ರಿ ಸರ್, ಅರ್ಲಿ ಡಿಟೆಕ್ಷನ್ ಅನ್ನೋದು ತುಂಬಾ ಮುಖ್ಯ ಅಂತ. ಅಕಸ್ಮಾತ್ ಆಗಿ ಅರ್ಲಿ ಡಿಟೆಕ್ಷನ್ ಆಗ್ಲಿಲ್ಲ, ಸ್ವಲ್ಪ ತಡ ಆಯ್ತು, ಟ್ರೀಟ್ಮೆಂಟ್ ತಗೊಳ್ಳೋ ತಡ ಆಯ್ತು ಅಂದ್ರೆ ಈ ಕುಷ್ಠರೋಗದಿಂದ ಸಾವು ಸಂಭವಿಸಬಹುದು? ಇಲ್ಲ, ಅದೇನಿಲ್ಲ, ಸಾವು ಸಂಭವಿಸೋದಿಲ್ಲ, ಮತ್ತೆ ಯಾವುದೇ ತರದ ಇದನ್ನು ಇಲ್ಲ. ಅವರು ತಂತಾಗಿ ನಮ್ಮಲ್ಲಿ ಬಂದು ಇದು ಟ್ರೀಟ್ಮೆಂಟ್ ತಗೊಂಡ್ರೆ ಕಂಪ್ಲೀಟ್ ಕ್ಯೂರ್ ಆಗ್ತದೆ. ಅಂದ್ರೆ ಲೇಟ್ ಡಿಟೆಕ್ಷನ್ ಮತ್ತೆ ಲೇಟ್ ಟ್ರೀಟ್ಮೆಂಟ್ ಇಂದ ಅವರಲ್ಲಿ ಏನೆಲ್ಲ ಲಕ್ಷಣಗಳು ಸಿವಿಯರ್ ಆಗ್ಬಹುದು ಸರ್? ಅದೇ, ಇವು ಕೈಕಾಲು ಜುಮ್ ಅನ್ನೋದು, ನರಗಳು ದಪ್ಪ ಆಗೋದು. ಅಂದ್ರೆ ಅವ್ರ ಡೇ ಟು ಡೇ ಲೈಫಿಗೆ ಅಂತಂದ್ರೆ ಆಗಲ್ಲ. ಬಟ್ ಬಹಳ ಇದು ಅದನ್ನು ಮಿಸ್ ಆಯ್ತು ಅಂದ್ರೆ ಅಂಗವಿಕಲತೆ ಆಗ್ಬೋದು. ಈಗೇನು ಎರಡು ಟ್ರೀಟ್ಮೆಂಟ್ ಇದೆ, ಒಂದು 6 ತಿಂಗಳದು, ಒಂದು ವರ್ಷದ, ಅದನ್ನು ಮಿಸ್ ಆಯ್ತು ಅಂದ್ರೆ ಅಂಗವಿಕಲತೆ ಆಗುವ ಸಾಧ್ಯತೆ ಇದೆ. ಆ ಹಂತಕ್ಕೆ ಹೋದ್ರೆ ಅವ್ರು ಮತ್ತೆ ಅವ್ರು ವಾಪಸ್ ಕರ್ಕೊಂಡು ಬರ್ಬೋದು, ಅದು ತ್ರಾಸ್. ಮತ್ತೆ ಸರ್ಜರಿ ಮಾಡಬಹುದು, ಅದು ಅವಕಾಶ ಇದ್ರೆ, ಇಲ್ಲದ್ರೆ ಇಲ್ಲ. ಏನು ಅಂದ್ರೆ ನಂತರ ಅದು ಹೆಚ್ಚು ಸಂಕೀರ್ಣ ಆಗ್ತಾ ಹೋಗುತ್ತೆ, ಹೀಗಾಗಿ ಅರ್ಲಿ ಡಿಟೆಕ್ಷನ್ ಅನ್ನೋದು ತುಂಬಾ ಉತ್ತಮ ಅಂತ ಹೇಳ್ತೀರಿ. ಈ ಜಾಗೃತಿ ಸಂದರ್ಭದಲ್ಲಿ ಸರ್, ಅಂದ್ರೆ 29 ಜುಲೈ ರಿಂದ ಆಗಸ್ಟ್ 14 ವರೆಗೂ ಇದೆ, ಈ ಆಕಾಶವಾಣಿ ಮುಖಾಂತರ ತಾವು ನಾಗರಿಕರಿಗೆ ಏನ್ ಸಂದೇಶ ಕೊಡ್ಲಿಕ್ಕೆ ಇಷ್ಟಪಡ್ತೀರ ಸರ್? ಇದಕ್ಕೆ ಏನ್ ಸಂದೇಶ ಅಂದ್ರೆ, ಎಲ್ಲಾ ಸಾರ್ವಜನಿಕರಲ್ಲಿ ಮನವಿ ಅಂದ್ರೆ, ನಮ್ಮ ಆಶಾ ಕಾರ್ಯಕರ್ತರು, ನಮ್ಮ ವಾಲಂಟಿಯರ್ಸ್ ಮನೆ ಮನೆ ಬಂದಾಗ ರೆಸ್ಪಾಂಡ್ ಕೊಡ್ಬೇಕು. ಅಂದ್ರೆ ಎಲ್ಲರೂ ಅದಕ್ಕೆ ಸಹಕಾರ ಕೊಡ್ಬೇಕು. ಅವ್ರು ಏನ್ ಕೇಳ್ತಾರೆ ಅದಕ್ಕೆ ಕರೆಕ್ಟ್ ಆಗಿ ಉತ್ತರ ಕೊಡ್ಬೇಕು. ಅದರಂತೂ ನಾವು ಇದು ಮಾಡ್ತಾ ಇಲ್ಲ, ಹೆಣ್ಣು ಮಕ್ಕಳಿಗೆ ಹೆಣ್ಣು ಮಕ್ಕಳೇ ಟೆಸ್ಟ್ ಮಾಡ್ತಾ ಇದಾರೆ, ಗಂಡ್ಸು ಮಕ್ಕಳಿಗೆ ಗಂಡ್ಸು ಮಕ್ಕಳು ಇರ್ತಾರೆ. ಅದಕ್ಕೆ ನಮ್ಮೆಲ್ಲ ಸಾರ್ವಜನಿಕರು, ನಮ್ಮ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು ಮನೆ ಭೇಟಿ ಕೊಟ್ಟಾಗ ಸ್ವಯಂ ಸೇವಕರಿಂದ ಪರೀಕ್ಷೆ ಮಾಡ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ಅವರನ್ನು ಇದು ಮಾಡಬೇಡ. ಅವರು ಡೈರೆಕ್ಟ್ ಕುಷ್ಠರೋಗ ಪತ್ತೆ ಹಚ್ಚಲಿಕ್ಕೆ ಅಂತ ಬರಂಗಿಲ್ಲ. ಚರ್ಮದ ಯಾವುದೇ ಸಮಸ್ಯೆ ಇದ್ರೂ ಅವರು ಸಸ್ಪೆಕ್ಟ್ ಅಂತೇಳಿ ಸಂಶಯಾಸ್ಪದ ಮಾಡಿಕೊಂಡು ಆಮೇಲೆ ಕನ್ಫರ್ಮೇಶನ್ ಮಾಡ್ತೀವಿ ನಾವು. ಡೈರೆಕ್ಟ್ ಹೋಗಿ ಅವರಿಗೆ ಕುಷ್ಠರೋಗ ಆದ ನಿಮ್ದು ಟೆಸ್ಟ್ ಮಾಡ್ತೀವಿ ಅಂತ ಹೇಳಂಗಿಲ್ಲ. ಅವ್ರದ್ದು ಯಾವುದೇ ಸಂಶಯಾಸ್ಪದ ಅಂದ್ರೆ ಚರ್ಮ ರೋಗದ ಲಕ್ಷಣಗಳು ಕಾಣದ್ವಿ ಅಂದ್ರೆ ಅವ್ರನ್ನು ರೆಫರ್ ಮಾಡ್ತೀವಿ. ಅದು ಎಷ್ಟು ನಾವು ರೆಫರ್ ಮಾಡ್ತೀವೋ ಅಷ್ಟು ನಾವು ಗುರುತಿಡ್ಲಿಕ್ಕೆ ಅನುಕೂಲ ಆಗ್ತದೆ. ಅವರಲ್ಲೇ ಒಳಗೆ ತೋರಿಸ್ತಾ ಇರೋದು ಕುಂತರು ಅಂದ್ರೆ ಅದು. ಈ ಮನೆ ಮನೆ ಭೇಟಿ ಬಗ್ಗೆ ತಾವು ಉಲ್ಲೇಖ ಮಾಡಿದ್ರಿ ಸರ್, ಈಗ ಈ ದಿವಸ ಈ ಏರಿಯಾಗಳನ್ನ ಕವರ್ ಮಾಡ್ತೀವಿ ಅಂತ ನೀವು ಮುಂಚೆ ಪತ್ರಿಕಾ ಪ್ರಕಟಣೆ ಕೊಡ್ತಾ ಇದೀವಿ. ನಾವು ಮೈಕ್ರೋ ಪ್ಲಾನ್ ಮಾಡಿದ್ವಿ ಅಂದ್ರೆ ಆ ಪಿ ಎಸ್ ಸಿ ಪ್ರಾಥಮಿಕ ಹಂತದಲ್ಲಿ ಪ್ರತಿದಿನ ಒಬ್ಬ ಆಶಾಕಾರ ಒಂದು ಟೀಮ್ ಅರ್ಬನ್ ದಲ್ಲಿ ಅಂದ್ರೆ ನಗರ ಪ್ರದೇಶದಲ್ಲಿ 15 ರಿಂದ ನೋಡ್ಬೇಕು, ಹಳ್ಳಿಗಳಲ್ಲಿ 20 ರಿಂದ 25 ಮನೆ ಭೇಟಿ ಮಾಡ್ತಾರೆ ಒಂದ್ ಟೀಮ್. ಅಂದ್ರೆ ಇದೊಂಥರ ಸಡನ್ ವಿಸಿಟ್ ಅಥವಾ ಅವ್ರಿಗೆ ಮುಂಚಿತವಾಗಿ ಇಲ್ಲಿ ಮುಂಚಿತವಾಗಿ ಎಲ್ಲ ಮಾಹಿತಿ ಐಸಿ ಮಾಡ್ತಾ ಇದೀವಿ. ನಮ್ಮ ಬ್ಲಾಕ್ ಲೆವೆಲ್ ಆಫೀಸರ್ಸ್, ಶಾಲಾ ಕಾಲೇಜುಗಳು, ನಮ್ಮ ಹೆಚ್ ಐ ಒ, ಪಿ ಎಸ್ ಯು ಎಲ್ಲ ಅವೇರ್ನೆಸ್ ಕೊಡ್ತಾ ಇದಾರ. ಎಲ್ಲಾನು ಆಲ್ರೆಡಿ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿವಿ. ಎಲ್ಲಾ ಆಶಾ ಕಾರ್ಯಕರ್ತರಿಗೆ ಟ್ರೈನಿಂಗ್ ಮಾಡಿವಿ, ವಾಲಂಟಿಯರ್ಸ್ ಇನ್ನು ಟ್ರೈನಿಂಗ್ ಮಾಡಿವಿ. ಈ ಹೆಚ್ಚಿನ ಮಾಹಿತಿಗಾಗಿ ಏನಾದರೂ ಇಲಾಖೆಯ ಸಹಾಯವಾಣಿ ಇದೆಯಾ ಸರ್? ಅದೇ ಸರ್, 104 ಕರೆ ಮಾಡಿದ್ರೆ ಇದಕ್ಕೆಲ್ಲಾನು ಹೆಚ್ಚಿನ ಮಾಹಿತಿಯನ್ನು ಸಿಗಬಹುದು. ಕೇಳುಗರೆ, ಇದೇ ತಿಂಗಳ 29 ರಿಂದ ಆಗಸ್ಟ್ 14 ವರೆಗೂ ನಡೆಯಲಿರುವಂತಹ ಕುಷ್ಠರೋಗ ಪತ್ತೆ ಹಚ್ಚುವ ಆಂದೋಲನದ ಕುರಿತಾಗಿ ನಿಮ್ಮೆಲ್ಲರ ಅನುಮಾನವನ್ನು ಪರಿಹರಿಸಿದವರು ಕಲಬುರಗಿ ಜಿಲ್ಲಾ ಕುಷ್ಠರೋಗ ನಿರ್ಮೂಲನಾ ಅಧಿಕಾರಿಗಳಾದಂತಹ ಡಾಕ್ಟರ್ ರಾಜ್ಕುಮಾರ್ ಎ ಕುಲಕರ್ಣಿ ಅವರು. ನಿಮ್ಮೆಲ್ಲರ ಪರವಾಗಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಧನ್ಯವಾದಗಳು. ಧನ್ಯವಾದಗಳು ಸರ್. ಇದುವರೆಗೆ ಇದೇ ತಿಂಗಳ 29 ರಿಂದ ಆಗಸ್ಟ್ 14 ವರೆಗೂ ರಾಜ್ಯದ 5 12 ಜಿಲ್ಲೆಗಳಲ್ಲಿ ಕುಷ್ಠರೋಗ ಪತ್ತೆ ಹಚ್ಚುವ ಆಂದೋಲನ ಕುರಿತು ಕಲಬುರಗಿಯ ಜಿಲ್ಲಾ ಕುಷ್ಠರೋಗ ನಿರ್ಮೂಲನಾ ಅಧಿಕಾರಿ ಡಾಕ್ಟರ್ ರಾಜ್ಕುಮಾರ್ ಎ ಕುಲಕರ್ಣಿ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಸಂಗಮೇಶ್.